ಆಕೆ ಒಂದು ವರ್ಷದವರೆಗೆ ಭಯಾನಕವಾದ ತಲೆನೋವನ್ನು ಸಹಿಸಿಕೊಂಡ್ಲು. ಆ ನಂತರ ಡಾಕ್ಟರ್ಗಳು ಆಕೆ ತಲೆಯನ್ನು ಸ್ಕ್ಯಾನ್ ಮಾಡಿ ನೋಡಿದಾಗ ತಲೆ ತಿರುಗುವಂತಹ ವಿಷಯ ಹೊರಬೀಳುತ್ತೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಹೇಳೋದು ಕಥೆಯಲ್ಲ, ಸತ್ಯ. ನಿಮ್ಮೆಲ್ಲರಿಗೂ 200ರಷ್ಟು ಉಪಯೋಗಕ್ಕೆ ಬರುತ್ತೆ ಈ ವಿಷಯ. ಆದ್ದರಿಂದ ಈ 5 ನಿಮಿಷದ ವಿಡಿಯೋವನ್ನು ಪೂರ್ತಿಯಾಗಿ ಮಿಸ್ ಮಾಡದೆ ನೋಡಿ. ನಾನು ಇದು ಕೇವಲ ವ್ಯೂವ್ಸ್ಗಾಗಿ ಹೇಳ್ತಾ ಇಲ್ಲ, ಇದು ನಿಮಗೆ 100ಕ್ಕೆ 200ರಷ್ಟು ಉಪಯೋಗಕ್ಕೆ ಬರುವಂತಹ ವಿಡಿಯೋ ಆಗಿರುತ್ತೆ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ವಿಡಿಯೋ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೂ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಟೆಕ್ಸಾಸ್ನಲ್ಲಿ ನೆಲೆಸಿರುವ ಎಡಿರಾ ರೋಸ್ಟೋ ಅನ್ನುವ ಮಹಿಳೆ ತುಂಬ ಕಷ್ಟಪಡುವ ಸ್ವಭಾವವನ್ನು ಹೊಂದಿರುವ ಮಹಿಳೆ ಈಕೆ. ಆಕೆ ದಿನಪೂರ್ತಿ ಖಾಲಿಯಾಗಿರದೆ ಯಾವುದೋ ಒಂದು ಕೆಲಸವನ್ನ ಮಾಡ್ತಾನೆ ಇರ್ತಾಳೆ. 2017ರಲ್ಲಿ 31 ವರ್ಷ ವಯಸ್ಸಿರುವಾಗ ಈಕೆಗೆ ಪದೇ ಪದೇ ಭಯಂಕರವಾದಂತಹ ತಲೆನೋವು ಬರೋದಕ್ಕೆ ಮೊದಲಾಗುತ್ತೆ. ಮೊದಲಿನಲ್ಲಿ ಇದು ಸಾಧಾರಣ ತಲೆನೋವು ಇಲ್ಲ ಮೈಗ್ರೋನ್ ಇರಬಹುದು ಅಂತ ಅಂದುಕೊಳ್ತಾಳೆ. ಆದರೆ ನಿಧಾನವಾಗಿ ಈ ನೋವು ಎಷ್ಟು ಭಯಂಕರವಾಗಿ ಬದಲಾಗುತ್ತೆ ಅಂದರೆ ಅದರ ಎಫೆಕ್ಟ್ ಆಕೆ ಕಣ್ಣಿನ ಮೇಲೆ ಬೀಳೋದಕ್ಕೆ ಮೊದಲಾಗುತ್ತೆ. ಆಕೆಗೆ ಸರಿಯಾಗಿ ನೋಡೋದಕ್ಕೂ ಸಹ ಆಗೋದಿಲ್ಲ. ಆಕೆಗೆ ಏನು ನಡೀತಿದೆ ಅಂತ ಆಕೆಗೆ ಅರ್ಥವಾಗ್ತಾ ಇರಲಿಲ್ಲ. ಆದರೆ ಇದೇನೋ ಸೀರಿಯಸ್ ಪ್ರಾಬ್ಲಮ್ ಅಂತ ಆಕೆಗೆ ಅರ್ಥವಾಗುತ್ತೆ. ಹೀಗೆ ಯಾರಿಗಾದರೂ ಕಂಟಿನ್ಯೂ ಆಗಿ ತಲೆನೋವು ಬರ್ತಿದ್ರೆ ನಂತರ ಭಯಂಕರವಾದಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಈಕೆ ಡಾಕ್ಟರನ್ನ ಭೇಟಿ ಮಾಡೋಣ ಅಂತ ಮೀಟ್ ಮಾಡ್ತಾಳೆ. ಡಾಕ್ಟರ್ ಹತ್ತಿರ ಆಕೆಯ ಪ್ರಾಬ್ಲಮನ್ನು ಹೇಳ್ಕೊಳ್ತಾಳೆ. ಆಕೆಗೆ ಸಿಟಿ ಸ್ಕ್ಯಾನ್ ಮಾಡಿಸುವಂತೆ ಹೇಳ್ತಾರೆ. ಡಾಕ್ಟರ್ ಸಹ ಆಕೆ ತಲೆಯಲ್ಲಿ ಏನಾದರೂ ಟ್ಯೂಮರ್ ಇರಬಹುದು ಅಂತ ಭಯ ಬೀಳ್ತಾರೆ. ಆ ನಂತರ ಸ್ಕ್ಯಾನ್ ರಿಪೋರ್ಟ್ಸನ್ನು ಚೆಕ್ ಮಾಡಿದ ಡಾಕ್ಟರ್ಗೆ ಸಹ ಆಕೆಯ ತಲೆಯಲ್ಲಿ ಏನೋ ಇದೆ ಅಂತ ಗೊತ್ತಾಗುತ್ತೆ. ಕತ್ತಿನ ಭಾಗದಿಂದ ಫೈನಲ್ ಫ್ಲೂಯಿಡನ್ನು ಬ್ರೈನ್ಗೆ ಸೇರಿಸದಂತೆ ತಡೆಯುತ್ತಿದೆ ಅಂತ ಅರ್ಥವಾಗುತ್ತೆ. ಅದೇನಂತ ಕ್ಲಿಯರ್ ಆಗಿ ತಿಳಿದುಕೊಳ್ಳೋದಕ್ಕೆ ಆಕೆಯ ತಲೆಯನ್ನು ಆಧುನಿಕ ಇನ್ಸ್ಟ್ರೂಮೆಂಟ್ಸ್ಗಳಿಂದ ಟೆಸ್ಟ್ ಮಾಡ್ತಾರೆ. ಇಲ್ಲಿಯೂ ಸಹ ಡಾಕ್ಟರ್ಸ್ಗೆ ಪೂರ್ತಿಯಾಗಿ ಅರ್ಥವಾಗೋದಿಲ್ಲ. ಈ ಬಾರಿ MRI ಸ್ಕ್ಯಾನ್ ಮಾಡೋಣ ಅಂತ ಅಂದುಕೊಳ್ತಾರೆ. ಮೊದಲಿನಿಂದ ಡಾಕ್ಟರ್ಗಳು ಆಕೆಯ ಬ್ರೈನ್ನಲ್ಲಿ ಯಾವುದೋ ಒಂದು ಟ್ಯೂಮರ್ ಟೆಂಟ್ ಆಗಿ ಕುಳಿತಿದೆ ಅಂತ ಅಂದುಕೊಳ್ತಿದ್ರು. ಆದರೆ ಅದು ತಪ್ಪು ಅಂತ ಗೊತ್ತಾಗುತ್ತೆ. ಸ್ಕ್ಯಾನ್ನಲ್ಲಿ ಆಕೆಯ ಬ್ರೈನ್ನಲ್ಲಿ ರೌಂಡ್ ಆಗಿ ಇರುವ ಆಕಾರದಲ್ಲಿ ಕಾಣಿಸುತ್ತೆ. ಅವು ಮೆದುಳಿನಲ್ಲಿ ಅಂಟಿಕೊಂಡಿರ್ತವೆ. ಇಲ್ಲಿ ಶಾಕ್ ನೀಡುವ ವಿಷಯ ಏನಪ್ಪ ಅಂದರೆ ಅವು ಒಂದು ಟೆಪ್ಪಾಮ್ನ ಮೊಟ್ಟೆಗಳು. ಅಂದರೆ ಒಂದು ಟೆಪ್ಪಾಮ್ ಆಕೆಯ ಮೆದುಳಿನಲ್ಲಿ ಮೊಟ್ಟೆ ಇಟ್ಟಿದೆ. ಆಕೆ 1 ತಿಂಗಳುಗಳ ಕಾಲ ಅನುಭವಿಸಿದ ಭಯಂಕರವಾದ ನೋವಿಗೆ ಈ ಚಿಕ್ಕ ಚಿಕ್ಕ ಮೊಟ್ಟೆಗಳೇ ಕಾರಣ. ಯಡಿಯೂರ ಅವರ ಚಿಕಿತ್ಸೆಗೆ ಡಾಕ್ಟರ್ ಸ್ಪೆಷಲ್ ಡಾಕ್ಟರ್ಸ್ಗಳನ್ನು ಕರೆಸ್ತಾರೆ. ಅವರು ಮೆದುಳಿನಿಂದ ಮೊಟ್ಟೆಗಳನ್ನು ಮತ್ತು ಆ ಹುಳುಗಳನ್ನು ಹೊರ ತೆಗೆಯೋದಕ್ಕೆ ಒಂದು ಪ್ಲ್ಯಾನನ್ನು ರೆಡಿ ಮಾಡ್ತಾರೆ. ಸರ್ಜನ್ಸ್ ಎಲ್ಲ ಬಂದು ಚಿಕಿತ್ಸೆ ಮುಂದುವರಿಸ್ತಾರೆ. ಯಡಿಯೂರ ತಲೆಯಲ್ಲಿ ಮೊಟ್ಟೆಗಳು ಇರುವ ಜಾಗವನ್ನು ಓಪನ್ ಮಾಡ್ತಾರೆ. ಅಲ್ಲಿ ಡಾಕ್ಟರ್ಗಳಿಗೆ 8 ಟೆಪ್ಪಾಮ್ ಮೊಟ್ಟೆಗಳು ಅಂಟಿಕೊಂಡಿರುವ ರೀತಿಯಲ್ಲಿ ಕಾಣಿಸುತ್ತೆ. ಕಣ್ಣಿಗೂ ಸರಿಯಾಗಿ ಕಾಣದ ಅವುಗಳನ್ನು ಆಧುನಿಕ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಉಪಯೋಗಿಸಿ ಹೊರತೆಗಿತಾರೆ. ಇಲ್ಲಿ ಮತ್ತೊಂದು ಭಯಂಕರ ವಿಷಯ ಏನಪ್ಪ ಅಂದರೆ ಆ ಮೊಟ್ಟೆಗಳು ಸ್ವಲ್ಪ ಸಮಯದಲ್ಲೇ ಹುಳುಗಳಾಗಿ ಬದಲಾಗೋದಕ್ಕೆ ಮುಂದಾಗಿದ್ವಂತೆ. ಆ ಪೂರ್ತಿ ಸರ್ಜರಿಯನ್ನು ಡಾಕ್ಟರ್ಗಳು ವಿಡಿಯೋ ಸಹ ತೆಗೆದಿದ್ದಾರೆ. ಯಡಿಯೂರಿಗೂ ಸಹ ಈ ವಿಡಿಯೋ ತೆಗೆದಿರುವ ವಿಷಯ ಗೊತ್ತಾಗುತ್ತೆ. ಆದರೆ ಆಕೆ ಈ ವಿಡಿಯೋವನ್ನು ನೋಡೋದಕ್ಕೆ ಇಷ್ಟಪಡಲಿಲ್ಲ. ಆಕೆ, ನಾನು ನನ್ನ ಪ್ರಾಣವನ್ನು ಉಳಿಸ್ಕೊಂಡೆ, ನನ್ನ ತಲೆನೋವು ಕಡಿಮೆಯಾಗಿದೆ, ಇದೇ ನನಗೆ ಸಂತೋಷ ಅಂತ ಯಡಿಯೂರ ಹೇಳ್ತಾಳೆ. ಆದರೆ ಕತೆ ಇಲ್ಲಿಗೆ ಮುಗ್ದಿಲ್ಲ. ಈಗ ಮೊಟ್ಟೆಗಳನ್ನು ಆಪರೇಷನ್ ಮಾಡಿ ತೆಗೆದಿದ್ದಾರೆ. ಇನ್ನು ಫೈನಲ್ ಫ್ಲೂಯಿಡ್ ನೇರವಾಗಿ ಮೆದುಳಿಗೆ ಸೇರುತ್ತೆ. ಈಗ ಆಕೆ ತುಂಬ ಖುಷಿಯಿಂದ ಇದ್ದಾಳೆ. ಇನ್ನು ಎಂತಹ ತಲೆನೋವು ಇಲ್ಲದೆ ಜೀವನವನ್ನು ಸಾಗಿಸಬಹುದು. ಸರ್ಜರಿ ನಂತರ ಯಡಿಯೂರನ್ನ ಈ ಟೆಪ್ಪಾಮ್ಸ್ ಮೆದುಳಿಗೆ ಹೇಗೆ ಬಂದಿರಬಹುದು ಅಂತ ನೆನಪಿಸಿಕೋ ಅಂತ ಡಾಕ್ಟರ್ಸ್ ಕ್ವಶನ್ ಅನ್ನು ಕೇಳ್ತಾರೆ. ಆಕೆ ಡಾಕ್ಟರ್ಗಳಿಗೆ ಕೆಲವು ವಿಷಯಗಳ ಬಗ್ಗೆ ವಿವರಿಸ್ತಾಳೆ. ಹಾಗೆ ಹೇಳುವಾಗ 2 ವರ್ಷದ ಹಿಂದೆ ಆಕೆಯ ಕುಟುಂಬದ ಜೊತೆ ಮೆಕ್ಸಿಕೋಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ಕೂಡಲೇ ಡಾಕ್ಟರ್ಸ್ಗೆ ಅರ್ಥವಾಗುತ್ತೆ ಆಕೆ ಅಲ್ಲಿ ಖಂಡಿತ ಯಾವುದೋ ಹಸಿ ಮಾಂಸವನ್ನು ತಿಂದಿರ್ತಾಳೆ ಅಂತ ಅಂದುಕೊಳ್ತಾರೆ. ಆ ಮಾಂಸ ತಿಂದಿರೋದ್ರಿಂದ ಅದರಲ್ಲಿ ಇರುವ ಲಾರ್ವಾ ಯಡಿಯೂರ ದೇಹಕ್ಕೆ ಸೇರಿರುತ್ತೆ ಅಂತ ಅರ್ಥವಾಗುತ್ತೆ. ಫ್ರೆಂಡ್ಸ್, ಈಗ ಹೇಳೋದು ಪ್ರತಿಯೊಬ್ಬರು ಸೂಕ್ಷ್ಮವಾಗಿ ಕೇಳಿಸ್ಕೊಳ್ಳಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಅಂದರೆ WHO ಅವರ ವಿವರಗಳ ಪ್ರಕಾರ ಈ ಟೆಪ್ಪಾಮ್ಸ್ ಅನ್ನುವ ಇನ್ಸ್ಪೆಕ್ಷನ್ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ. ಒಬ್ಬ ವ್ಯಕ್ತಿ ಸರಿಯಾಗಿ ಬೇಯಿಸದ ಮಾಂಸವನ್ನಾಗಲಿ ಅಥವಾ ಹಸಿ ಮಾಂಸವನ್ನಾಗಲಿ ತಿಂದರೆ ಯಾವುದೋ ಒಂದು ಜೀವಿ ಅವರ ದೇಹಕ್ಕೆ ಸೇರುವ ಚಾನ್ಸ್ ಜಾಸ್ತಿನೇ ಇರುತ್ತಂತೆ. ಮತ್ತೆ ಆ ಜೀವಿ ನಮ್ಮ ದೇಹದಲ್ಲಿ ಸ್ವತಂತ್ರವಾಗಿ ಓಡಾಡುತ್ತಂತೆ. ನಿಮ್ಮ ಟೈಮ್ ಸರಿಯಿಲ್ಲ ಅಂದರೆ ಆ ಜೀವಿ ನಿಮ್ಮ ಮಿದುಳಿನವರೆಗೆ ಸೇರೋದಕ್ಕೆ ದೊಡ್ಡ ಸಮಯ ಸಹ ಹಿಡಿಸೋದಿಲ್ಲ. ಯಡಿಯೂರಿಗೂ ಸಹ ಹೀಗೆ ನಡೆದಿರಬಹುದು.
ಆದ್ದರಿಂದ ನೀವು ಯಾವುದಾದ್ರೂ ತಿನ್ನುವ ಮುಂಚೆ ಇಲ್ಲ ಕುಡಿಯುವ ಮುಂಚೆ ತುಂಬಾ ಸಲ ಚೆಕ್ ಮಾಡಿಕೊಂಡು ತಿನ್ನಿ. ಒಂದು ವೇಳೆ ದೇಶ ಬಿಟ್ಟು ಹೊರ ಹೋಗುವಾಗ ಕುಡಿಯುವ ನೀರಿನ ವಿಷಯದಲ್ಲೂ ಸಹ ತುಂಬಾ ಕೇರ್ಫುಲ್ ಆಗಿ ಇದ್ದು ಟೇಸ್ಟ್ ಮಾಡಿಕೊಂಡು ಕುಡೀರಿ. ಫ್ರೆಂಡ್ಸ್, ಇದರ ಬಗ್ಗೆ ತುಂಬಾ ಜನ ತಮಾಷೆನೂ ಸಹ ಮಾಡ್ತಾರೆ, ನಮ್ಮ ದೇಹಕ್ಕೆ ಬೇರೆ ಜೀವಿಗಳು ಹೋಗಲು ಸಾಧ್ಯವಿಲ್ಲ ಅಂತ. ಆದರೆ ಕೇವಲ ಅಮೆರಿಕದಲ್ಲಿ ಪ್ರತಿ ವರ್ಷ 1,000 ಜನ ಕೇವಲ ಹೀಗೆ ಒಂದು ಜೀವಿ ಅವರ ದೇಹಕ್ಕೆ ಸೇರೋದ್ರಿಂದ ಸಾವನ್ನಪ್ತಾ ಇದ್ದಾರೆ. ಅದೃಷ್ಟದಿಂದ ಎಡೀರಾ ಈ ಕೇಸ್ನಿಂದ ಹೊರಬಿದ್ದಿದ್ದಾಳೆ. ಆಕೆಗೆ ಸರಿಯಾದ ಚಿಕಿತ್ಸೆ ಸಿಕ್ಕಿದೆ, ಆದರೆ ಈ ಚಿಕಿತ್ಸೆ ತುಂಬಾ ಖರ್ಚಿನಿಂದ ಕೂಡಿರುತ್ತೆ ಮತ್ತೆ ತುಂಬಾ ಜನರಿಗೆ ಈ ಚಿಕಿತ್ಸೆಗೆ ಹಣವನ್ನು ಕಟ್ಟೋದಕ್ಕೂ ಸಾಧ್ಯವಾಗೋದಿಲ್ಲ. ಒಂದು ಗೆಸ್ಸಿಂಗ್ ಪ್ರಕಾರ ಒಂದು ಹುಳುವನ್ನ ಮೆದುಳಿನಿಂದ ತೆಗಿಬೇಕು ಅಂದ್ರೆ ಆಗುವ ಖರ್ಚು ಸರಿಸುಮಾರು 26 ಲಕ್ಷ ರೂಪಾಯಿಗಳು. ಆದ್ದರಿಂದ ನೆಕ್ಸ್ಟ್ ಟೈಮ್ ನೀವು ಹೊರಗಡೆ ಮಾಂಸವನ್ನ ತಿನ್ನುವಾಗ ಅದು ಸರಿಯಾಗಿ ಬೆಂದಿದೆಯಾ ಇಲ್ವಾ ಅಂತ ಒಂದಕ್ಕೆ 2 ಬಾರಿ ಸರಿಯಾಗಿ ಚೆಕ್ ಮಾಡಿಕೊಂಡು ತಿನ್ನೋದನ್ನ ಮಾತ್ರ ಮರಿಬೇಡಿ. ಈ ಒಂದು ವಿಡಿಯೋ ನಿಮಗೂ ಮತ್ತೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ತಪ್ಪದೇ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.